ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಕೇವಲ ಮಾಸಿರೋ ಮಾತ್ರ ಅಲ್ಲ, ಕ್ಲಾಸ್ ಇರೋ ಕೂಡ. ತನ್ನ ಉದ್ದವಾದ ಕಾಲುಗಳಿಂದ ವಿಲನ್ಗಳನ್ನು ಆಕಾಶಕ್ಕೇರಿಸುವ ದರ್ಶನ್ ತನ್ನ ಅಭಿನಯದಿಂದ ಹಲವರ ಕಣ್ಣಲ್ಲಿ ನೀರು ತರಿಸಿದ್ದಾರೆ. ಮೆಜೆಸ್ಟಿಕ್ನಿಂದ ಶುರುವಾದ ದರ್ಶನ್ ಕದರ್ ಅವರನ್ನು ಕೇವಲ ಮಾಸಿರೋ ಎಂದು ಗುರುತಿಸಿತ್ತು. ಆದರೆ ಆ ಇಮೇಜ್ನಿಂದ ಹೊರಬಂದ ದರ್ಶನ್ ಲಾಲಿಯಾಡು ಎಂಬ ಸೆಂಟಿಮೆಂಟ್ ಹಾಗೂ ಮ್ಯೂಸಿಕಲ್ ಸಿನಿಮಾದಲ್ಲಿ ಅಭಿನಯಿಸಿ ಅಭಿಮಾನಿಗಳ ಮನಗೆದ್ದರು. ಇಷ್ಟೇ ಅಲ್ಲದೆ ಅಭಿನಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ ನಮ್ಮ ಪ್ರೀತಿಯ ರಾಮು ಎಂಬ ಸಿನಿಮಾದಲ್ಲಿ ಅಭಿನಯಿಸಿದರು. ಅಂದ ಹಾಡುಗಾರನಾಗಿ ಸಿನಿಮಾ ಪೂರ್ತಿ ದರ್ಶನ್ ಆವರಿಸಿಕೊಂಡಿದ್ದರು. ಈ ಸಿನಿಮಾವನ್ನು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನೋಡಿದ್ದರಂತೆ. ಆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ರಾಜ್ ಅವರ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತಂತೆ. ತಕ್ಷಣವೇ ದರ್ಶನ್ ಅವರಿಗೆ ಫೋನಾಯಿಸಿ ತಮ್ಮ ಸದಾಶಿವನಗರದ ಮನೆಗೆ ಕರೆಸಿಕೊಂಡು ತುಂಬು ಹೃದಯದಿಂದ ಅಭಿನಂದಿಸಿದರಂತೆ. ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರ ಜೊತೆ ಕಳೆದ ಕ್ಷಣಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ದರ್ಶನ್ ಅವರ ಜೊತೆ ಮೆಲುಕು ಹಾಕಿದರಂತೆ. ಅಣ್ಣವರ ಈ ಗುಣವನ್ನು ದರ್ಶನ್ ಅವರು ತಾವು ಸಹ ಅಳವಡಿಸಿಕೊಂಡಿದ್ದು, ಯಾವುದೇ ಕಲಾವಿದ ಉತ್ತಮವಾಗಿ ಅಭಿನಯಿಸಿದ್ದು ಕಂಡರೆ ನಾನು ಸಹ ಅವರನ್ನು ಕರೆದು ಅವರಿಗೆ ಉತ್ತಮ ಸಲಹೆಗಳನ್ನು ನೀಡುತ್ತೇನೆ ಎಂದು ತಿಳಿಸಿದರು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ತಪ್ಪದೇ ಆನ್ ಮಾಡಿ.